ಏನ ನಿಮ್ದ ಏನ ಹಂಗ್ ಮಾಡ್ತೀಯ ಫೋನ್? ನಮಸ್ಕಾರ ಅಣ್ಣ. ನಮಸ್ಕಾರ. ಬೇಗ ಬೇಗ ಮುಗಿಸ್ಬೇಕು, ನನಗೆ ಟೈಮ್ ಇಲ್ಲ ಅಣ್ಣ. ಒಂದ್ಸತಿ ನೀವು, ನಾನು ಸುನಾಗಣ್ಣ, ಗೊತ್ತಾಗಿದೆ. ಬೇಗ ಹೇಳು ಅಣ್ಣ. ಇದು ರೈತರದ್ದು, ನೀವು ಒಂದ್ಸತಿ ಹೇಳಿದ್ರಿ ಮಾತಾಡೋಣ ಇದ್ರ ಬಗ್ಗೆ ಅಂತ. ಈಗ ಪೆಸ್ಟ್ ಡಿಸೀಸಸ್ ಅಲ್ಲಿ ರೋಗಗಳಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ರೈತರಿಗೆ. ನೀವೊಂದು ಮೆಥಡ್ಸ್ ಹೇಳ್ಕೊಟ್ರೆ ನಾವ್ ಅದನ್ನ ಅಧ್ಯಯನ ಮಾಡ್ಬಿಟ್ಟು ರೈತರಿಗೆ ತಿಳ್ಸೋಣ. ಇಲ್ಲಾಂತಂದ್ರೆ ಈ ಕೆಮಿಕಲ್ ಗಳಿಂದ ರೈತರಿಗೆ ಆದಾಯನೂ ಹೋಗ್ತಾ ಇದೆ, ಜೊತೆಗೆ ಆ ತಿನ್ನೋ ಆಹಾರ ಕಲುಷಿತನೂ ಆಗ್ತಾ ಇದೆ. ಆಯ್ತು, ನೀವೇನಾದ್ರೂ ಮಾಡ್ಕೊಂಡ್ ಬಂದ್ರೆ ತಾನೇ ನಾವು ಹೇಳೋದು ಅಣ್ಣ. ಈಗ ನಾವು ಈಗ ಪಂಚಗವ್ಯ ಆಗ್ಲಿ, ನಾವು ಇದು ಬೇವಿನ ಬೀಜದ ಕಷಾಯ ಆಗ್ಲಿ ಸುಮಾರು ಸತಿ ಎಲ್ಲ ಮಾಡ್ತಾ ಇದೀವಿ, ಬಟ್ ಅದ್ರಲ್ಲಿ ಕಂಟ್ರೋಲ್ ಆಗ್ತಾ ಇಲ್ಲ ಅಣ್ಣ ಈಗ ಬರ್ತಿರುವಂತಹ ಈ ಕೀಟಗಳು. ಸೊ ಅದಕ್ಕೆ ನಿಮ್ ಕಡೆಯಿಂದ ಯಾವ್ದು ಒಂದು ನಮ್ಗೆ ಸೊಲ್ಯೂಷನ್ಸ್ ಕೊಟ್ರೆ ಅದನ್ನ ನಾವು ಅಧ್ಯಯನ ಮಾಡ್ತೀವಿ. ನಾವು ಮಾಡ್ತಿರೋದು ಯಾವ್ದು ಸಕ್ಸಸ್ ಆಗ್ತಾ ಇಲ್ಲ ಅಣ್ಣ. ಈಗ ರೈತರು ಬರೀ ಇನ್ಸೆಕ್ಟಿಸೈಡ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದಾರೆ. ಸೊ ಅದು ತುಂಬಾ ಖರ್ಚು ಆಗ್ತಾ ಇದೆ, ಮತ್ತೆ ರೆಸಿಸ್ಟೆನ್ಸ್ ಡೆವಲಪ್ ಆಗ್ತಾ ಇದೆ ಅಣ್ಣ. ಈಗ ಥ್ರಿಪ್ಸ್ ಆಗ್ಲಿ, ಮೈಟ್ಸ್ ಆಗ್ಲಿ, ಎಫಿಡ್ಸ್ ಆಗ್ಲಿ, ತರಕಾರಿಗಳಲ್ಲಿ ಮೈನ್ ಆಗಿ ನಮ್ ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ ಒಂದೊಂದು ಬೆಳೆಗೆ 40-50 ಸಾವಿರ ಖರ್ಚು ಮಾಡ್ತಾ ಇದಾರೆ ಒಂದು ಒಂದು ಪೀರಿಯಡ್ ಅಲ್ಲ. ಅಷ್ಟೊಂದು ಭಯ ಆಗ್ತಾ ಇದೆ. ರೈತರಿಗೆ ಆದಾಯ ತರಿಸ್ಬೇಕು, ಜೊತೆಗೆ ನಾವು ಆಹಾರವನ್ನು ನಾವು ವಿತೌಟ್ ಕೆಮಿಕಲ್ಸ್ ಕೊಡ್ಬೇಕಣ್ಣ. ಅದಕ್ಕೆ ನೀವ್ ಏನಾದ್ರು ಒಂದು ಸೊಲ್ಯೂಷನ್ಸ್ ಕೊಡ್ಬೇಕು. ಏನಿಲ್ಲ, ಬೇವಿನ ಎಣ್ಣೆ ಗೊಬ್ಬರ ಇದು ಹಸುವಿಂದ ಬಿಡಿ ಒಂದ್ ಕಡೆ, ಅದು ಅದು ಕ್ರಿಮಿನಾಶಕ ಅಂತ ಹಂಗಲ್ಲ. ಬೇವಿನ ಎಣ್ಣೆಯಲ್ಲಿ ಸ್ವಲ್ಪ ಎಳ್ಳೆಣ್ಣೆನು ಬೆಳೆಸ್ಕೋಬೇಕು, ಅದ್ರ ಜೊತೆಗೆ ಹೊಂಗೆ ಬೀಜದ ಪೌಡರ್ ಮತ್ತೆ ಕರ್ಪೂರ ಇದನ್ನ ಮಿಕ್ಸ್ ಮಾಡಿ ಒಂದು ಗಿಡದ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ. ಕಾಸ್ಟ್ಲಿ ಆಗಬಾರ್ದು ಅಂತ ಹೆಂಗೋ, ಆದ್ರೂ ಪಾಪ ರೈತರಿಗೆ ಪೆಸ್ಟಿಸೈಡ್ ಚೀಪ್ ಆಗ್ಬಿಟ್ರೆ ಏನ್ ಮಾಡ್ತೀಯ ಅಣ್ಣ? ಈಗ ಈಗ ನಮ್ಗೆ ಒಂಗೆ ಬೀಜ ಎಲ್ಲ ನಮ್ ಕಡಿಮೆ ರೇಟ್ ಅಲ್ಲಿ ಸಿಗತ್ತಲ್ಲ ಅಣ್ಣ. ಈಗ ಪೆಸ್ಟಿಸೈಡ್ ಅಲ್ಲಿ ಹೆಂಗಾಗಿದೆ ಅಂದ್ರೆ ಥ್ರಿಪ್ಸು ಮೈಟ್ಸುಕ್ಕೆಲ್ಲ ನಿಮ್ಗೆ 2-2 ಸಾವಿರ ರೂಪಾಯಿ ಖರ್ಚು ಆಗ್ತಾ ಇದೆ ಒಂದು ಸ್ಪ್ರೇ ಒಂದ್ ಎಕರೆಗೆ. ಪ್ರತಿ 5-10 ದಿನಕ್ಕೆ ಈಗ ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಅಣ್ಣ ಕ್ಯಾಪ್ಸಿಕಮ್ ಬೆಳೆದಿದ್ದಾರೆ ನಮ್ಮ ಫಾರ್ಮರ್. ಎಳ್ಳು ಬೀಜ ಎಳ್ಳು ಕಾಸ್ಟ್ಲಿ ಆಗತ್ತೆ, ಬರೀ ಬೇವಿನ ಎಣ್ಣೆ ಆದ್ರೆ ಚೀಪ್ ಆಗತ್ತೆ. ಬೇವಿನ ಎಣ್ಣೆಯಲ್ಲಿ ಹೊಂಗೆ ಬೀಜ ಮತ್ತೆ ಕರ್ಪೂರ ಹಾಕಿ ಒಂದ್ ಗಿಡದ ಮೇಲೆ, ಒಂದ್ 10 ಗಿಡದ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಮಾಡ್ಬಿಟ್ಟು ನಿಮ್ಗೆ ನಾನು ವಾಟ್ಸ್ಆಪ್ ಅಲ್ಲಿ ಕಳಿಸ್ತೀರಣ್ಣ. ದಯವಿಟ್ಟು ಇನ್ನೇ ನಾನು ನಿಮ್ಗೆ ದಯವಿಟ್ಟು ಅಣ್ಣ ಇದೊಂದು ಸೊಲ್ಯೂಷನ್ ಮಾಡ್ಕೊಂಡು ನನಗಿಂತ ಜನಗಳಿಗೆ ಉಪಯೋಗ ಆಗತ್ತೆ, ರೈತರಿಗೆ ದಯವಿಟ್ಟು ಇದು ಉಪಯೋಗ ಆಗತ್ತೆ ಅಣ್ಣ. ಹೌದು ಹೌದು, ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಫೋನ್ ರಿಸೀವ್ ಮಾಡಿದ್ರೆ ನಿಮ್ ಬಿಸಿ ಮಾಡಿದ್ರು ಶೆಡ್ಯೂಲ್ ಅಲ್ಲಿ ದಯವಿಟ್ಟು. ಇನ್ನೊಂದೇನ್ ಗೊತ್ತೇನ, ಇನ್ನೊಂದೇನ್ ಗೊತ್ತಾ, ಇದನ್ನ ಆಶ್ಲೇಷ ಬಲ್ಲಿ ಅಂತ ಕರೀತಾರೆ ಪುರಾಣಗಳಲ್ಲಿ. ಪೆಸ್ಟ್ ಯಾವಾಗ ಗಿಡ ಅಂತ ತಿನ್ನತ್ತೇಳ? ಇವಾಗ ಈ ಹಳ್ಳಿಗಳಲ್ಲಿ ಕೋತಿಗಳಿರುತ್ತೆ. ಹೌದಣ್ಣ. ಈ ಕೋತಿಗಳು ಏನ್ ಮಾಡುತ್ತೆ, ಈ ಆಹಾರ ಸಿಗದೆ ಇದ್ದಾಗ ಮನೆಗೆ ನುಗ್ಗಿ ಜನರದ್ದು ಚಪ್ಪಲಿ ಎತ್ಕೊಂಡು ಹೋಗ್ಬಿಡುತ್ತೆ. ಹೌದು, ಕಾಡ ಇವರು ಅದಕ್ಕೆ ಏನಾದ್ರೂ ತಿಂಡಿ ಕೊಟ್ರೆ ಚಪ್ಪಲಿ ವಾಪಸ್ ಕೊಡುತ್ತೆ. ಹೌದಣ್ಣ, ಹೌದು. ಈ ಪೆಸ್ಟ್ ಅಷ್ಟೇ, ಅದಕ್ಕೆ ಆಹಾರ ಸಿಕ್ಕಿದ್ರೆ ಅದೇನಕ್ಕೆ ಗಿಡಕ್ಕೆ ಬರುತ್ತೆ? ಅದಕ್ಕೆ ಆಹಾರ ಸಿಗ್ಬೇಕು ಅಂದ್ರೆ ಇವರು ಜಮೀನಲ್ಲಿ ಏನ್ ಮಾಡ್ಬೇಕು ನಿಮ್ಗೆ ಗೊತ್ತಾ? ನಾನು ತುಂಬಾ ಜನಕ್ಕೆ ಈ ಹಾವು ದೋಷ ಇರೋರಿಗೆ ನೀವು ಈ ನವಧಾನ್ಯಗಳನ್ನ ಪೌಡರ್ ಮಾಡಿ ಜಮೀನಲ್ಲೆಲ್ಲ ಚೆಲ್ಲಿ ಚೆಲ್ಲಿ ಅಂತಿದ್ದೆ, ಏನು ಕೇಳು? ಯಾವಾಗ ಅವುಗಳಿಗೆ ಈ ಉಪ್ಪು ಬೆಲ್ಲ ಲವಣಗಳೆಲ್ಲ ಭೂಮಿಲೇ ಸಿಕ್ಬಿಟ್ರೆ ಧಾನ್ಯದ ಪೌಡರ್ ಗಿಡಕ್ಕೆನ ಕಿಡ್ಕೊಳತ್ತವ, ಅಲ್ಲೇ ತಿನ್ಕೊಂಡು ಹಂಗೆ ಬದುಕೊಂಡ್ಬಿಡುತ್ತೆ. ಇದು ಮೋಸ್ಟ್ಲಿ ಪೂರ್ವಜರು ಮಾಡ್ತಾ ಇದ್ದ ಸ್ವದೇಶಿ ಶೇತ್ಕಡಿ ಅಂತಾರೆ. ಇದಕ್ಕೇನಾಗುತ್ತೆ, ಅನ್ನ ತಿನ್ನುವಾಗ ಸ್ವಲ್ಪ ಪಕ್ಕಕ್ಕಿಡ್ತೀವಲ್ಲೋ. ಹೌದಣ್ಣ. ಅನ್ನ ತಿನ್ನುವಾಗ ಸ್ವಲ್ಪ ನಾವು ಪಕ್ಕಕ್ಕಿಡ್ತೀವಿ, ಅದನ್ನ ಹೋಗ್ಬಿಟ್ಟು ಹಿರಿಯರು ಹಿಂದಿನ ಕಾಲದಲ್ಲಿ ಹೋಗಿ ಆ ಇರುವೆಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಹಾಕ್ತಿದ್ರು. ಅದ್ರ ಭಾಗ ಅದಕ್ಕೆ ಕೊಟ್ರೆ ನಮ್ಭಾಗ ತಂಟೆಗೆ ಅದು ಬರೋದಿಲ್ಲ. ಇವಾಗ ಬೆಳೆದಿರೋ ಅದರಲ್ಲಿ ಅದ್ರ ಭಾಗನ ಭೂಮಿಗೆ ಚೆಲ್ಲಿದ್ರೆ ಅಲ್ಲಿರೋ ಕ್ರಿಮಿಕೀಟಗಳು ತಿನ್ಕೊಂಡು ಬದುಕೊಳ್ಳುತ್ತೆ. ನೀವು ಏನ್ ಬೆಳೆ ಹಾಕಿರ್ತಿರೋ, ಬೀಜ ಮಾಡಿ ಬೆಳೆ ಬಂದಿದೆ ಅಂತ ಇಟ್ಕೋ, ಅಲ್ಲೇ ಬೆಳೆದ ಆ ಪದಾರ್ಥವನ್ನ ಪೌಡರ್ ಮಾಡಿ ಅಲ್ಲೇ ಹಾಕ್ಬಿಟ್ರೆ ಸಿಂಪಡಿಸ್ಬಿಟ್ರೆ ಆ ಮರಕ್ಕೆ ಬರಲ್ಲ. ಇದು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ. ಶೂರ್ ಅಣ್ಣ, ಮಾಡ್ತೀನಿ ಅಣ್ಣ, ಖಂಡಿತ. ತೆಂಗಿನಕಾಯಿ ಹಾಲು ಸ್ಪ್ರೇ ಮಾಡಿದ್ವಿ ಅಣ್ಣ ಮೊನ್ನೆ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ, 10 ml ಒಂದು ಲೀಟರ್ ಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಇದನ್ನೇ ಸ್ವದೇಶಿ, ಏನು ಹಳೆ ಕಾಲದಿಂದಾನೇ ಇದು ಯೂರಿಯಾ ಇತ್ತೇನಾ, ಹಳೆ ಕಾಲದಿಂದ ಪೆಸ್ಟಿಸೈಡ್ ಇತ್ತೇನಾ? ಪೆಸ್ಟಿಸೈಡ್ ಇವಾಗ ಇದಾದ್ರೆ ನಮಗೆ ನಮ್ಮ ಹಳ್ಳಿಗಳಲ್ಲಿ ತುಂಬಾ ಬುದ್ಧಿವಂತರು. ಈ ಮಾವಿನಕಾಯಲ್ಲಿ ಹುಳ ಹೋಗಿರುತ್ತೆ, ಹೆಂಗೋ ಇರುತ್ತೆ, ಹೊರಗಡೆ ಒಂದು ತೂತ್ ಇರೋದಿಲ್ಲ, ಒಳಗಡೆ ಹುಳ ಇರುತ್ತೆ. ನಮಗ್ ಇದೆಲ್ಲ ಆಶ್ಚರ್ಯ. ಅದು ವಾಟೆ ಒಳಗಿರುತ್ತೆ ಹುಳ, ಮನೆ ಮಾಡ್ಕೊಂಡಿರುತ್ತೆ, ರೂಮುಗಳು ಮಾಡ್ಕೊಂಡಿರುತ್ತೆ,
ದಿನ ಮಾವು ತಿನ್ನೋದು ಆ ವಾಟೆ ಒಳಗೋಗಿ ಸೇರ್ಕೊಳ್ಳೋದು. ಅದರಲ್ಲಿ ಕಪ್ಪು ಹುಳ ಬಿಳಿ ಹುಳ ಅಂತ ಬರುತ್ತೆ. ನಮ್ಮ ಹಿರಿಯರು ಎಷ್ಟು ಬುದ್ಧಿವಂತರು ಅಂದ್ರೆ, ಆ ಬಿಳಿ ಹುಳದ ಮಾವಿನಕಾಯಿ ತಿಂದ್ರೆ ಅನಾರೋಗ್ಯ ಬರುತ್ತೆ, ಕಪ್ಪು ಹುಳ ತಿಂದ್ರೆ ಆರೋಗ್ಯ ಬರುತ್ತೆ. ಯಾರಾದ್ರೂ ಬಿಳಿ ಹುಳ ತಿನ್ಬಿಟ್ರೆ ಅಯ್ಯೋ ಕಪ್ಪು ಹುಳ ಇರೋದು ತಿನ್ಬಿಡ ಬೇಗ ಅಂತ ಅಂತ ಹೇಳ್ತಿದ್ರು. ಅಂದ್ರೆ ಇದು ಇದು ಅನುಭವದಿಂದ ಬಂದಿರೋದು ನಮ್ದು ಸ್ವದೇಶಿ ಶೇತ್ಕಡಿ ಅಂದ್ರೆ ನಮ್ಮ ದೇಶದ ವ್ಯವಸಾಯ ಪದ್ಧತಿ. ಇದನ್ನ ನಾವು ಫಾಲೋ ಮಾಡದ್ ಬಿಟ್ಟು ಇವರಿಗೆ ಬಲಿಯಾಗ್ಬಿಟ್ವಿ. ನಿನಗೆ ಗೊತ್ತಿಲ್ಲ, ಒಂದೊಂದು ಕಂಪನಿ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಜರ್ಮನಿ ಇವುಗಳಿಂದ ಬಂದು ನಮ್ಮ ದೇಶದಲ್ಲಿ ಸಾಮ್ರಾಜ್ಯಗಳು ಸ್ಥಾಪಿಸ್ಬಿಟ್ಟಿದೆ. ಈ ವ್ಯವಸಾಯದ ಗೊಬ್ಬರಗಳನ್ನು ಮಾರ್ಕೊಂಡು, ಪೆಸ್ಟಿಸೈಡ್ ಮಾರ್ಕೊಂಡು, ಕಾಡು ಕಾಡುಗಳನ್ನೇ ಖರೀದಿಸ್ಬಿಟ್ಟಿದೆ. ಹೊಟ್ಟೆ ಚುರ್ರ ಅನ್ನತ್ತೆ. ಆದ್ರೆ ಏನ್ ಮಾಡೋದು, ನಮ್ಮಲ್ಲಿ ಒಗ್ಗಟ್ಟಿಲ್ಲ. ನಾವೇನಾದ್ರೂ ಹೇಳಕ್ ಹೋದ್ರೆ ತುಳಿದು ಬಿಡೋಕ್ ಟ್ರೈ ಮಾಡ್ತಾರೆ. ನಮ್ಮಲ್ಲಿ ಒಗ್ಗಟ್ಟು ಬೇಕು, ರೈತರಲ್ಲಿ ನಿಂತರ ಎಕ್ಸ್ಪೆರಿಮೆಂಟಲ್ ಫೀಲಿಂಗ್ ಬೇಕು. ಈ ಆಡಿಯೋ ಹಾಕೋಣ ಫೇಸ್ಬುಕ್ ಗೆ, ನೀನ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋ ನೀನ್ ತುಂಬಾ ಒಳ್ಳೆ ಹುಡುಗ ಇದೀಯ. ಮುಂದಿನ ಭವ್ಯ ಭಾರತದ ಭವಿಷ್ಯಕ್ಕೆ ಒಳ್ಳೆ ವಿಜ್ಞಾನಿ ನೀನು, ಸಸ್ಯ ವಿಜ್ಞಾನಿ ಆಗೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ನಿನಗೆ ಧೈರ್ಯ ಇದ್ರೆ ನಂಬರ್ ಕೊಡು, ಇಂಟ್ರೆಸ್ಟ್ ಇರೋರು ನಿನ್ಗೆ ಫೋನ್ ಮಾಡ್ಲಿ. ನಂಬರ್ ಹೇಳು. 89 ಹೇಳ್ತೀಯ ಧೈರ್ಯವಾಗಿ, ಪರವಾಗಿಲ್ವಾ? ಖಂಡಿತ ಬರುತ್ತೆ ನಿನಗೆ, ಖಂಡಿತ ಬರ್ಲಿ ಅಣ್ಣ. ಏ ರಾತ್ರಿ ಆಗಲೂ ಫೋನ್ ಬರುತ್ತೆ, ವಾಟ್ಸ್ಆಪ್ ಮೆಸೇಜ್ಗಳು ಬರುತ್ತೆ, ನಾ ಇವಾಗ ಅನುಭವಿಸ್ತಾ ಇದ್ದೀನಿ. ಖಂಡಿತ ನಾನು ಗೊತ್ತಿ ತಿಳಿಸಿದ್ ಹೇಳ್ತೀನಿ ಅಣ್ಣ. ನಾವು ನಾರಾಯಣ ರೆಡ್ಡಿ ಅವ್ರ ಹತ್ರ ಕಲ್ತಿದ್ದು ನಾನು ಅವ್ರಿಗೆ ಹೇಳ್ತೀನಿ. ಪ್ರೆಷರ್ ತಡ್ಕೋತೀಯಾ ಅಣ್ಣ? ಇರ್ಲಿ ಅಣ್ಣ, ರೈತರಿಗೆ ಉಪಯೋಗ ಆಗ್ಲಿ ಅಣ್ಣ. ಹಾಗಾದ್ರೆ ನಂಬರ್ ಕೊಡು. 8904739 1936. ಏ ಸರಿಯಾಗಿ ನಂಬರ್ ಕೊಡಲ್ಲ. ಏ ತ್ರೀ ನುಂಗ್ಬಿಟ್ಟಿದ್ಯಾ ನೀನು? ಕರೆಕ್ಟ್ ಆಗಿ ಹೇಳಿ. 8904 7 3. ಹಾ ಹಂಗ ಹೇಳು, 3 ಅಂತ. 1936. 1936 ಆಯ್ತು. ಅವ್ರಿಗೆ ನಿನ್ನ ಸಸ್ಯ ವಿಜ್ಞಾನದ ಎಲ್ಲ ವಿಚಾರಗಳನ್ನ ತಿಳಿಸಿ ಹೇಳು. ತಿಳಿಸಿದ್ದೆ ಮರಗಳು ಕಡಿಬೇಡಿ ಅಂತ ಹೇಳು ಜನಕ್ಕೆ. ಇನ್ನೊಂದು ಉಪಯೋಗ ಆಗೋದು, ನಿಮ್ಮ ವಿಡಿಯೋಗಳು ನೋಡ, ರೈತರು ಫೋನ್ ಮಾಡಿದ್ರು ನನಗೆ, ಅವರು ಟೀಕು ಮತ್ತೆ ಮಹಾಗಣಿಯನ್ನು ಹಾಕಿದಾರಣ್ಣ, ಒಂದು ಸಬ್ಸಿಡಿ ಎಲ್ಲ ಹಾಕಿದ್ದಾರೆ. ಅವ್ರಿಗೆ ಏನಕ್ಕೆ ಅಂತಂದ್ರೆ 13-14 ವರ್ಷ ಆದ್ಮೇಲೆ ಕಡಿಬೇಕು ಅಂದ್ರೆ ಅದ್ರ ಆದಾಯ ಪಡಿಬೇಕು ಅಂತ. ನಿಮ್ಮ ವಿಡಿಯೋಗಳು ಕೇಳ್ಬಿಟ್ಟು ಅವ್ರು ನನ್ನೊಂದು ಪ್ರಶ್ನೆ ಕೇಳಿದ್ರು, ಈಗ ನಾನು ಮರಗಳು ಬೆಳೆದ ದುಡ್ಡುಗೋಸ್ಕರ ಈಗ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಏನಾಗಲ್ಲ, ಅದ್ ಸಾಯೋವರೆಗೂ ಕಾಯಕ್ಕೆ ಹೇಳು, ಏನಾಗಲ್ಲ. ಓಕೆ ಅಣ್ಣ, ಸತ್ತ ಮೇಲೆ ಇನ್ನೂ ಟೀಕ್ ಇನ್ನೂ ಚೆನ್ನಾಗಿರುತ್ತೆ. ಏನಂತ ಪ್ರಾಣಕ್ಕೆ ಬರೋದಿಲ್ಲ, ಬೇಕಾದಷ್ಟು ಒಳ್ಳೇದಾಗತ್ತೆ ಅದು. ಅದು ಇನ್ನೊಂದೇನ್ ಗೊತ್ತೆ, ನಾವು ಮರಗಳಿಗೆ ಮನುಷ್ಯನಿಗಿಂತ ಹೆಚ್ಚು ಸಂವೇದನೆ ಇರುತ್ತೆ. ಅವುಗಳಿಗೆ ಗೊತ್ತಾಗತ್ತೆ ನಮ್ಮನ್ನ ಏನಕ್ಕೆ, ಆ ಕೃತಜ್ಞತಾ ಭಾವ ಇರುತ್ತೆ. ನಮ್ಮನ್ನ ಸಾಕ್ತಾ ಇದಾರೆ ಇವರು, ಇವ್ರಿಗೆ ನಾವು ಉಪಯೋಗ ಆಗ್ಬೇಕು ಅಂತ ಎಷ್ಟು ಸಂವೇದನೆ. ಜೇ ಲಿಟ್ರಲಿ ಅಹೋರಾತ್ರ ನೋಡ್ಬಿಟ್ಟಿದ್ದಾನೆ, ಸಸ್ಯಗಳ ಸಂಭಾಷಣೆ ಅವನು ನಳ ಮಾಡ್ತಿದ್ದ. ಆದ್ರೆ ಅವನು ಹೆಂಗ್ ಮಾಡ್ತಿದ್ನ ಗೊತ್ತಿಲ್ಲ, ನಳಚಕ್ರವರ್ತಿ. ಆದ್ರೆ ಇವನಿಗಂತೂ ಆ ಸಂವೇದನೆಗಳ ಅರ್ಥ ಆಗ್ಬಿಟ್ಟಿದೆ. ಅವು ಇವನ್ಗೆ ಹೇಳತ್ತೆ, ನಮ್ಮನ್ನ ಮಾರ್ಬಿಡು ಅಂತ ಹೇಳೋ ಅಷ್ಟು ತ್ಯಾಗಿಗಳಾಗ್ಬಿಡುತ್ತೆ. ಋಣ ಇರುತ್ತಲ್ಲೇನೋ, ಇವನ ನೀರ್ ಕಟ್ಟಿರ್ತಾನೆ, ಅದಕ್ಕೆ ಗೊಬ್ಬರ ಹಾಕಿರ್ತಾನೆ, ಪ್ರೀತಿಯಿಂದ ಅಪ್ಕೊಂಡಿರ್ತಾನೆ. ನೀ ನನಗಾದ್ರೆ ನಾ ನಿನಗೆ ಅನ್ನತ್ತೆ ಗಿಡಗಳು. ಖಂಡಿತ ಖಂಡಿತ. ಹಿಂದಿನ ಕಾಲದಲ್ಲಿ ಮರಗಳಾಗ್ಲಿ ಪ್ರಾಣಿಗಳಾಗ್ಲಿ ಸತ್ತ ಮೇಲೆ ತಿನ್ನೋದು. ಇವಾಗ ರಣಹದ್ದುಗಳು ಯಾಕಪ್ಪ, ಸಾಯೋವರೆಗೂ ಕಾಯುತ್ತೆ. ಯಾವುದೇ ಪ್ರಾಣಿ ಸಾಯೋವರೆಗೂ ಕಾದು ತಿನ್ನತ್ತೆ. ಹೌದು 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 ಹೌದು. ಏನ್ ಅಂತಕ್ಕೂ ಪ್ರಾಣ ಬಂದ್ರೆ ಅದು ಅಗ್ರಿಕಲ್ಚರ್. ಪ್ರಾಣಕ್ ಬಂದ್ರೆ ಇದು ನೀವು ರೋಡಲ್ಲಿ ಮನೆ ಬೆಂಗಳೂರಿನ ರಸ್ತೆಗಳಲ್ಲಿ ಇರೋ ರೋಡ್ ಸೈಡ್ ಅಲ್ಲಿ ಮನೆ ಮುಂದೆ ಇರೋ ಮರಗಳನ್ನ ಕಾರಣ ಇಲ್ಲದೆ ಕಡಿಯೋದಕ್ಕೂ ಇವನು ರೈತನಿಗೂ ಡಿಫ್ರೆನ್ಸ್ ಇಲ್ವೇನಾ? ಹೌದು ಅಣ್ಣ ಹೌದು ಹೌದು. ಸಾಲ ಮಾಡಬಾರ್ದು ಅಂತ ಹೇಳಿ ಯಾವ ರೈತ ಬಂದ್ರು ನಿನ್ನ ಹತ್ರ? ಓಕೆ ಖಂಡಿತ ಖಂಡಿತ. ಅದಕ್ಕೆ ನಿಮ್ ವಿಡಿಯೋಗಳಿಗೆ ಸುಮಾರು ಜನ ರೈತರು ಈಗ ಆದಾಯಕ್ಕೋಸ್ಕರ 17 ವರ್ಷ ಕಡಿಬೇಕು ಅಂತ ಪ್ಲಾಂಟಿಂಗ್ ಮಾಡೋದ್ರೆಲ್ಲ ಈಗ ಕಡಿಬಾರ್ದು ಅನ್ನೋ ಮನೋಭಾವ ಬಂದ್ಬಿಟ್ಟಿದೆ ವಿಡಿಯೋಗಳು. ಒಳ್ಳೇದಾಗ್ಲಿ ಪಾಪ. ಏ ಯಾರು ರೈತರಾಗ್ಲಿ ಯಾರೇ ಆಗ್ಲಿ, ಇವೊಂದು ಕುರಿ ಕಾಯೋ ಕುರುಬ್ರಿದಾರಲ್ಲ, ಕತ್ತಿಗೆ ಬಂದಾಗ್ಲೇ ಅವರು ಮಾರ್ಬೇಕು ಅನ್ಕೊಳ್ಳೋದು. ಅವ್ರಿಗೂ ಮಕ್ಕಳ ತರ ಪ್ರೀತಿ ಇರುತ್ತೆ ಕುರಿಗಳಿಗೆ, ಕುರಿಗಳ ಬಗ್ಗೆ. ಇನ್ನು ವಿಧಿನ ಅಳ್ತಾರೆ ಗೊತ್ತಾ ಕೆಲವ್ರು ಮಾರ್ಬಿಟ್ಟು. ನನ್ನ ಫ್ರೆಂಡ್ ಒಬ್ಬ ಇದ್ದ ಚಿಕ್ಕ ವಯಸ್ಸಲ್ಲಿ, ಅವನ್ ದಿನ ಕುರಿ ಕಾಯ್ತಾ ಇದ್ದ ನಮ್ ಶಾಲೆ ಬಿಟ್ಟು. ಅವನ್ ಜೊತೆ ನಾವು ಹೋಗೋವು, ಅದು ಎಷ್ಟು ಅವನ್ ಕರೆದ್ರೆ ಬರೋವು ಹೋದ್ರೆ ಹೋಗೋವು. ಅವರಪ್ಪ ಯಾವತ್ತಾದ್ರೂ ಒಂದು ಇದ್ರಲ್ಲಿ ಬೆಂಗಳೂರಿಗೆ ಎತ್ಕೊಂಡಾಗ ಮಾರುವಾಗ ಅವನು ಬಿದ್ದು ಬಿದ್ದು ಅಳ್ತಿದ್ದ, ಹೊರಳಾಡಿ ಅಳ್ತಿದ್ದ, ನನ್ನ ಕೈಲಿ ಆಗಲ್ಲ, ನನಗ್ ಬೇಕೇ ಬೇಕು ಅಂತ. ಎಷ್ಟೊತ್ತಲ್ಲ ಅವರಪ್ಪ ಹೋಗ್ಲಿ ಬಿಡಪ್ಪ,
ನೀನು ಕತ್ತೆ ಅರಚಿದ್ರು ಬಿಡೋದಿಲ್ಲ, ಹೋಗ್ಲಿ ಬಿಡಪ್ಪ ನಾನು ಮಾರೋದಿಲ್ಲ ಬಿಡಪ್ಪ ಅಂತ ಹೇಳ್ತಿದ್ರು. ಹಂಗೆ ಆ ಭಾವನೆಗಳು, ಅದು ಭಾವನೆಗಳ ಅನುಬಂಧ ಕಣದು. ಹೌದು ಅಣ್ಣ, ಖಂಡಿತ ಖಂಡಿತ. ಆ ಭೂಮಿಯನ್ನ ತಾಯಿ ತರ ನೋಡ್ಕೊಂಡು ಬದುಗಳು ಮಾಡ್ಕೊಂಡು ಮಳೆ ನೀರನ್ನ ಹರಿದಿರ ಬಿಟ್ರೆ ಆ ಮಣ್ಣು ಯಶವತ್ತು ಸಾಯಿಲ್ ಎರೋಷನ್ ಇಂದನೇ ರೈತರ ಹೊಲದಲ್ಲಿ ಫಲವತ್ತತೆ ಹೋಗ್ತಾ ಇದೆ. ಒಂದು ಮಳೆ ಬಂದ್ರೆ ಸಾಕು 2-3 ಇಂಚ್ ಮಣ್ಣು ಹೋಗ್ತಾ ಇದೆ, ಬಟ್ ಯಾರು ತಲೆ ಕೆಡಿಸ್ಕೊಂತಾ ಇಲ್ಲ. ಒಂದ್ ಬೆಳೆ ಆದ್ಮೇಲೆ ಮತ್ತೆ ಯೂರಿಯಾ ಮೂಟೆ ಜಾಸ್ತಿ ಹಾಕ್ಬೇಕು, ಗೊಬ್ಬರ ಜಾಸ್ತಿ ಹಾಕ್ಬೇಕು, ಇದು ಅಂತ ಆಲೋಚನೆ ಮಾಡುವಂತ ರೈತರು ಈಗ ಹಂಗಾಗ್ಬಿಟ್ಟಿದ್ದಾರೆ. ಅದು ತುಂಬಾ ಅಣ್ಣ ರೈತರಿಗೆ ನಿಮ್ ಕಡೆಯಿಂದ ನೀವು ಮಾಹಿತಿಗಳು ಜಾಸ್ತಿ ಇರ್ಬೇಕಣ್ಣ, ರೈತರಿಗೆ ಆದಾಯ. ನೋಡ ದರ ಬೇಂದ್ರೆ ಬರ್ದಿರ, ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳಿ ಬರುತ್ತಿದೆ, ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಋಷವ ಹೊಸತು ಹೊಸತು ತರುತ್ತಿದೆ. ಯಾಕೆ ಹೇಳ್ಬೇಕಾಯ್ತು ಹೊಂಗೆ ಹೂವಿನ ಬಗ್ಗೆ? ಸುಮ್ ಸುಮ್ನೆ ಕವಿಗಳು ಅಧ್ಯಯನ ಇಲ್ಲದೆ ಮಾತಾಡೋದಿಲ್ಲ. ಹೊಂಗೆ ಅಂದ್ರೆ ಎಷ್ಟು ಪವರ್ಫುಲ್ ಗೊತ್ತಾ? ಏಯ್, ಮನುಷ್ಯನ ತ್ವಚೆಯನ್ನ ಯಾವ ಕ್ರೀಮ್ಗಳು ಇಲ್ಲ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡುತ್ತದು. ಏ, ಚರ್ಮದ ಒಳಗಡೆ ಇರೋ ಗಂಟುಗಳನ್ನ ನಿರ್ನಾಮ ಮಾಡ್ಬಿಡುತ್ತೆ. ಏನು ಏ, ವಾಟ್ ಈಸ್ ಫಂಗಲ್ ಇನ್ಫೆಕ್ಷನ್? ಫಂಗಲ್ ಇನ್ಫೆಕ್ಷನ್ ಈಸ್ ನಥಿಂಗ್ ಬಟ್ ಎ ಪೆಸ್ಟ್. ಅದು ಫಂಗಸ್ ಅನ್ನೋ ವೈರಸ್ ಅದು, ಆ ಫಂಗಲ್ ಅನ್ನೋ ಬ್ಯಾಕ್ಟೀರಿಯಾ ಅದು. ಆ ಫಂಗಲ್ ಇನ್ಫೆಕ್ಷನ್ ನುಚ್ಚು ನೂರ್ ಮಾಡುತ್ತೆ. ಇನ್ನು ಈ ಪೆಸ್ಟ್ಗಳನ್ನ ಮಾಡಲ್ವೇನೋ ಹೊಂಗೆ ತಾಯಿ ತರ ಅದು. ಅದು ಮಾಡ ಎಕ್ಸ್ಪೆರಿಮೆಂಟ್ ಯಾಕಾಗಲ್ವೋ? ಖಂಡಿತ ಮಾಡ್ಬಿಟ್ಟು ನಾನು ಈ ವಾರದಲ್ಲೇ ಮಾಡಿ ನಿಮ್ಗೆ ತಿಳಿಸ್ತೀನಿ ಅನ್ನೋ ರಿಸಲ್ಟ್. ಅದು ಫೋಟೋಸ್ ವಿಡಿಯೋಸ್ ಎಲ್ಲ ಕಲೆಕ್ಟ್ ಮಾಡು. ಶೂರಣ್ಣ, ಓಕೆ ಖಂಡಿತ ಇವಾಗ ಇದು ವಿಡಿಯೋ ಹಾಕ್ತೀನಿ ಬಂಗಾರ. ಖಂಡಿತ ಅಣ್ಣ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ.